ಸ್ವತಂತ್ರ ಕ್ರಾಂತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಡಿ ದೇಶದ ಹೃದಯ ಬಡಿತ ಹೆಚ್ಚಾಗಿದೆ ಸಂಜಯ ಹೊತ್ತಿಗೆ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗುತ್ತೆ ಚಂದ್ರ ಸ್ಪರ್ಶವಾಗುತ್ತೆ ಆ ಸುಂದರ ಕ್ಷಣ ಆ ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಹಾಗಾದ್ರೆ ಇನ್ನು ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಏನಾಗುತ್ತೆ ಈಗ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಎಲ್ಲಿದೆ ಇವೆಲ್ಲವನ್ನ ಮಾತಾಡ್ತಾ ಹೋಗೋಣ ನಮ್ಮೊಂದಿಗೆ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕಮಲಾ ಅವರು ಜಾಯಿನ್ ಆಗಿದ್ದಾರೆ ಮೇಡಂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ನಮಸ್ಕಾರ ಸುವರ್ಣ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಿಮ್ಮ ಮೊದಲ ರಿಯಾಕ್ಷನ್ ಪಡ್ಕೊಳ್ಳೋದಕ್ಕೆ ನಾನು ಉತ್ಸುಕಳಾಗಿದೆ ಯಾಕೆಂದ್ರೆ ಉಡಾವಣೆಯಾದ ದಿನ ಬಹಳ ಸುಂದರವಾಗಿ ನಮ್ಮ ವೀಕ್ಷಕರಿಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಮೇಡಂ ಈ ಚಂದ್ರಯಾನದ ವಿಶೇಷತೆ ಏನು ಅಂತ ಅಂತಿಮ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಏನೆಲ್ಲ ಕುತೂಹಲಗಳಿವೆ ಅನೇಕ ಕುತೂಹಲಗಳಿವೆ ಬರಿ ಒಂದಲ್ಲ ಯಾಕಂತಂದ್ರೆ ಈಗ ನಾವು 25 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ ಅಂದ್ರೆ ಚನ್ನೆಲ ಈಗ ಕನ್ನಡ ಸಾಹಿತ್ಯದಲ್ಲಿ ಹೊಸ ಹೊಸ ಪದಗಳನ್ನು ನಾವು ಹುಟ್ಟು ಹಾಕಬೇಕಾಗಿದೆ ಭೂಮಿ ಭೂಮಿ ಅಂತ ನಮ್ಮ ಭೂಮಿಯನ್ನ ನಾವು ಆವಾಹಿಸಿಕೊಂಡಿರ್ತೀವಿ ಈಗ ಚಂದ್ರನ ಮೇಲೆ ಹೋಗಿ ಇಳಿಬೇಕಲ್ವಾ ಚಂದ್ರನೆಲ ಅಥವಾ ಚನ್ನೆಲ ಅನ್ನಬಹುದು ಚಂದ್ರ ಭೂಮಿ ಅನ್ನಬಹುದು ಸೋ ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿ ನಾವು ಈಗ ಇದ್ದೀವಿ ಎತ್ತರದಲ್ಲಿ ಎತ್ತರದಲ್ಲಿ ಇದ್ದೀವಿ ಅಲ್ಲಿಂದ ನಿಧಾನವಾಗಿ ನಾವು ಚನ್ನೆಲವನ್ನ ಸ್ಪರ್ಶಿಸಬೇಕು ಹಾ ಸೋ ಸಾಫ್ಟ್ ಲ್ಯಾಂಡಿಂಗ್ ನಾವು ಮಾಡಬೇಕಾಗಿದೆ ಎಷ್ಟು ದೂರ ಇದೀವಿ ಮೇಡಂ 25 ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಲ್ಲ ಎತ್ತರ ಎತ್ತರ ಹೌದು ದೂರ ಎಷ್ಟು ದೂರ ಲೆಕ್ಕ 25 ಕಿಲೋಮೀಟರ್ ಎತ್ತರವು ದೂರವು ಒಂದೇ ಸದ್ಯದ ದೃಷ್ಟಿಯಲ್ಲಿ ರೈಟ್ ಅದೇ ಒಂದು ಅರ್ಥ 25 ಕಿಲೋಮೀಟರ್ ಎತ್ತರದಲ್ಲಿ ಇರುವುದೇ ದೂರ ಓಕೆ ಆಯ್ತಾ ಸೋ ಅದು ನಿಧಾನವಾಗಿ ನಾವು ಇಳಿಬೇಕು ಅಂತ ಸೋ ಯಾಕಂದ್ರೆ 6 ಕಿಲೋಮೀಟರ್ ಪರ್ ಸೆಕೆಂಡ್ ನ ಸ್ಪೀಡ್ ಇಂದ ಭೂಮಿಯನ್ನ ಸ್ಪರ್ಶಿಸುವಾಗ 0 ಕಿಲೋಮೀಟರ್ ಪರ್ ಸೆಕೆಂಡ್ ಆಗಬೇಕು ಸೋ ಆ ಹಂತ ನಮಗೆ ಟೆರರ್ किलोमीटर हत किलोमीटर को नूरा मीटर बर्तीवि नूरा मीटर बंद निधान ने स्पर्श साफ्ट लैंडिंग अंदर ऐन अंत सामान्य मनुष्य अर्थम नाकने फ्लोर बिल्डिंग नानीन नन कई मणिन उंडे अब सूम्न बिटे अन नेल मेल बिंदु चूर चूर आगोगते सो नन अखी मेले आसे नेंटर मेले प्रीति आ मणिन उंडे इको ನಿಧಾನವಾಗಿ ನೆಲಕ್ಕೆ ಬೀಳಬೇಕು ಆಗ ಬೀಳೋದಕ್ಕೆ ಎರಡು ಮೆಥಡ್ ಮೊದಲನೇ ಮೆಥಡ್ ಏನು ಅದಕ್ಕೊಂದು ಪ್ಯಾರಾಶೂಟ್ ಕಟ್ಬಿಟ್ಟು ನಿಧಾನಕ್ಕೆ ಇಳಿಯೋಂಗೆ ಮಾಡ್ಕೋಬೇಕು ನಾನು ಎರಡನೇ ಮೆಥಡ್ ಏನು ಅದಕ್ಕೆ ಸ್ಪಂಜ್ ಅಂತೆ ಇನ್ನೇನೇನ ಆಗುತ್ತೋ ಅದೆಲ್ಲ ಇನ್ನ ಪ್ಯಾಕಿಂಗ್ ಮಾಡಿ ಬಿದ್ರು ಒಡೆದೋಗಂಗ ನೋಡ್ಕೋಬೇಕು ಸೋ ಈಗ ನಮ್ಮದು ಆ ಬಿದ್ರು ಒಡೆದೋಗಂಗೆ ನೋಡ್ಕೊಳ್ಳುವ ಸ್ಥಿತಿಯಲ್ಲಿ ಲ್ಯಾಂಡ್ ಮಾಡ್ತಾ ಇದೀವಿ ಸ್ಪೀಡು ಕಡಿಮೆ ಮಾಡ್ತಾ ಇದೀವಿ ಆದ್ರೆ ಪ್ಯಾರಾಶೂಟ್ ಮೆಥಡ್ ಅಲ್ಲ ಪ್ಯಾರಾಶೂಟ್ ಬಳಸಕ ಆಗಲ್ಲ ಯಾಕಂದ್ರೆ ಅಲ್ಲಿ ವಾತಾವರಣ ಇಲ್ಲ ಆಯ್ತಾ ಸೋ ಇಂಜಿನ್ ಆನ್ ಮಾಡಿ ಅದು ಮುಂದಿನ ಹಂತಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳೋಣ ಸೋ ಸಾಫ್ಟ್ ಲ್ಯಾಂಡಿಂಗ್ ಅಂದ್ರೆ ನಿಧಾನವಾಗಿ ಹೂವಿನಂತೆ ನೆಲಕ್ಕೆ ಇಳಿಸುವುದು ಅದನ್ನ ಮಾಡ್ತೀವಿ ಎಸ್ ಚಂದ್ರಯಾನ 2 ನಲ್ಲಿ ಈ ಸಾಫ್ಟ್ ಲ್ಯಾಂಡಿಂಗ್ ಆಗಿರಲಿಲ್ಲ 2.5 ಕಿಲೋಮೀಟರ್ ನಂತರ ಇನ್ನೇನು 2.5 ಕಿಲೋಮೀಟರ್ ಇದೆ ಅಂದಾಗ ಕಾಂಟ್ಯಾಕ್ಟ್ ಕಟ್ ಆಯ್ತು ಕ್ರಾಶ್ ಲ್ಯಾಂಡಿಂಗ್ ಆಯ್ತು ಹಾಗಾಗಿ ಒಂದು ಚೂರು ನಿರಾಸೆ ಆಯ್ತು ಆದ್ರೆ ಮತ್ತೊಂದು ಸಲ ಜೋಶ್ನೊಂದಿಗೆ ಇಸ್ರೋ ಆರಂಭ ಮಾಡ್ತು ಚಂದ್ರಯಾನ 3 ಅದರ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ ವೀಕ್ಷಕರೇ ಇಲ್ಲಿ ಒಂದು ಮಾತು ಹೇಳ್ತೀನಿ ನಿರಾಸೆ ಅನ್ನುವ ಪದವನ್ನ ಒಂಚೂರು ಪಕ್ಕಕ್ಕೆಡಣ ನಿರಾಸೆ ಆಗಿದ್ ನಿಜ ಇರಬಹುದು ಯಾಕೆಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಒಟ್ಟಾರೆ ಚಂದ್ರಯಾನಗಳ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ನೋಡಿದ್ರೆ ಅನೇಕ ಫೇಲ್ಯೂರ್ಸ್ ಇದಾವೆ ನಮ್ಮ ದೇಶದಷ್ಟೇ ಅಲ್ಲ ಅಮೆರಿಕ ತಗೊಳ್ಳಿ ರಷ್ಯಾ ತಗೊಳ್ಳಿ ಬೇರೆ ಬೇರೆ ದೇಶ ತಗೊಳ್ಳಿ ಹಲವಾರು ಫೇಲ್ಯೂರ್ಸ್ ಆ ಫೇಲ್ಯೂರ್ ಗಳ ಮುಖಾಂತರವೇ ನಾವು ಮುಂದಕ್ಕೆ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದೀವಿ ರೈಟ್ ಸೋ ಈವನ್ ದಟ್ ಇಸ್ ಅ ಪಾಸಿಟಿವ್ ಸ್ಟೆಪ್ ಸೋಲೆ ಗೆಲುವಿನ ಸೋಪಾನ ಖಂಡಿತ ಮತ್ತಷ್ಟು ಜೋಶ್ ನೊಂದಿಗೆ ನಾವು ಮುಂದಕ್ಕೆ ಹೋಗೋದಕ್ಕೆ ಆಮೇಲೆ ಚಂದ್ರಯಾನ 2 ನಲ್ಲಿ ಆದ ಮಿಸ್ಟೇಕ್ ಗಳನ್ನು ಯಾವ ರೀತಿ ಓವರ್ಕಮ್ ಮಾಡಬಹುದು ಅನ್ನೋದನ್ನ ತಿಳಿದುಕೊಂಡ್ರು ಲ್ಯಾಂಡ್ ಆಗೋವರೆಗಿನ ಚಂದ್ರನ ಮೇಲ್ಮೈ ಫೋಟೋಗಳು ಹೈ ಡೆಫಿನಿಷನ್ ಫೋಟೋಗಳು ಸಿಕ್ಕದವು ಅದರಿಂದ ಅಲ್ಲಿನ ವಾತಾವರಣ ಹೇಗಿದೆ ಅಲ್ಲಿನ ನೆಲ ಹೇಗಿದೆ ಅನ್ನೋದ್ರ ಬಗ್ಗೆನು ಮತ್ತಷ್ಟು ಇನ್ಫರ್ಮೇಷನ್ ಅನ್ನು ಫೀಡ್ ಮಾಡಲಾಯಿತು ಚಂದ್ರಯಾನ 3 ನಲ್ಲಿ ವೀಕ್ಷಕರೇ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ನಲ್ಲಿ ನೀವೀಗ ನೋಡ್ತಾ ಇದ್ದೀರಲ್ಲ ಇದು ವಿಕ್ರಮ್ ಲ್ಯಾಂಡರ್ ವಿಕ್ರಮ್ ಲ್ಯಾಂಡರ್ ಚಂದ್ರನ ನೆಲ ಸ್ಪರ್ಶಿಸಿದ ಕೆಲವು ಗಂಟೆಯ ನಂತರ ಎಲ್ಲವೂ ಸರಿಯಾಗಿದೆ ಅಂದಾಗ ನನ್ನ ಮುಂದೆ ಕಾಣ್ತಾ ಇರುವಂತ ರೋವರ್ ವಿಕ್ರಮ್ ಲ್ಯಾಂಡರ್ ನಿಂದ ಇಳಿದು ಕೆಳಗೆ ಬರುತ್ತೆ ಚಂದ್ರನ ಮೇಲ್ಮೈಯನ್ನ ಅಧ್ಯಯನ ಮಾಡಿ ಮಾಹಿತಿಯನ್ನ ಕಳಿಸೋದು ಇದೇ ರೋವರ್ ಇದನ್ನ ಪ್ರಾತ್ಯಕ್ಷಿಕೆ ಮೂಲಕ ಡೆಮೋ ಮೂಲಕ ನಿಮಗೆ ತೋರಿಸ್ತಾರೆ ನಮ್ಮ ಇಸ್ರೋ ವಿಜ್ಞಾನಿ ಒಂದು ಸ್ಮಾಲ್ ಬ್ರೇಕ್ ತಗೋಣ ಬ್ರೇಕ್ ನ ನಂತರ ಇಸ್ರೋ ವಿಜ್ಞಾನಿ ಆದಂತ ಗುರುಪ್ರಸಾದ್ ಅವರು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತಾರೆ ರೋವರ್ ಅಂದ್ರೆ ಏನು ಲ್ಯಾಂಡರ್ ಅಂದ್ರೆ ಏನು ಹೇಗೆ ವಿಭಜನೆ ಆಗುತ್ತೆ ಇವೆಲ್ಲದರ ಬಗ್ಗೆ ತಿಳಿಸ್ತಾರೆ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.